ಹತ್ತನೇ ತರಗತಿ ಸಮಾಜ ವಿಜ್ಞಾನ ಒಂದು ಅಂಕದ ಪ್ರಶ್ನೆಗಳು ಭೂಗೋಳ ಅಧ್ಯಾಯ ಆರು ಭಾರತದ ಜಲಸಂಪನ್ಮೂಲಗಳು ಯಾವ ನದಿಗಳನ್ನು ಹಿಮಾಲಯದ ನದಿಗಳು ಎಂದು ಕರೆಯಲಾಗಿದೆ ಉತ್ತರ ಭಾರತದ ನದಿಗಳು ಉತ್ತರ ಭಾರತದ ಪ್ರಮುಖ ನದಿಗಳು ಯಾವು ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ ಸಿಂಧು ನದಿ ಎಲ್ಲಿ ಉಗಮವಾಗುತ್ತದೆ ಕೈಲಾಸ ಪರ್ವತ ಸಿಂಧು ನದಿಯ ಉಪನದಿಗಳು ಯಾವು ಝೀಲಂ ಚೀನಾಬ್ ಬಿಯಾಸ್ ರಾವಿ ಮತ್ತು ಸಟ್ಲೇಜ್ ಗಂಗಾ ನದಿ ಎಲ್ಲಿ ಉಗಮವಾಗುತ್ತದೆ ಗಂಗೋತ್ರಿ ಪದ್ಮ ನದಿ ಎಂದು ಯಾವ ನದಿಯನ್ನು ಕರೆಯುವರು ಗಂಗಾ ನದಿ ಗಂಗಾ ನದಿಯ ಉಪನದಿಗಳು ಯಾವುವು ಯಮುನಾ ಗಾಗ್ರಾ ಗಂಡಕ್ ರಾಮಗಂಗಾ ಗೋಮತಿ ಶಾರದ ಸೋನೆ ಮತ್ತು ಕೋಸಿ ಗಂಗಾ ನದಿಯ ಉದ್ದವಾದ ಉಪನದಿ ಯಾವುದು ಯಮುನಾ ಬ್ರಹ್ಮಪುತ್ರ ನದಿ ಎಲ್ಲಿ ಉಗಮವಾಗುತ್ತದೆ ಚಮಯಂಗ್ಡಂಗ್ ಯಾವ ನದಿಗಳನ್ನು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಎಂತಲೂ ಕರೆಯುತ್ತಾರೆ ದಕ್ಷಿಣ ಭಾರತದ ನದಿಗಳು ದಕ್ಷಿಣ ಭಾರತದ ಪ್ರಮುಖ ನದಿಗಳು ಯಾವು ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ನರ್ಮದಾ ಮತ್ತು ತಾಪಿ ದಕ್ಷಿಣ ಭಾರತದ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು ಮಹಾನದಿ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ಮಹಾನದಿಯು ಎಲ್ಲಿ ಉಗಮವಾಗುತ್ತದೆ ಸಿವಾಹ ಸರಣಿ ದಕ್ಷಿಣ ಭಾರತದಲ್ಲೇ ಉದ್ದವಾದ ನದಿ ಯಾವುದು ಗೋದಾವರಿ ನದಿ ಗೋದಾವರಿ ನದಿಯು ಎಲ್ಲಿ ಉಗಮವಾಗುತ್ತದೆ ತ್ರಯಂಬಕ ಕೃಷ್ಣಾ ನದಿಯು ಎಲ್ಲಿ ಉಗಮವಾಗುತ್ತದೆ ಮಹಾಬಲೇಶ್ವರ ಕೃಷ್ಣಾ ನದಿಯ ಉಪನದಿಗಳು ಯಾವುವು ಭೀಮಾ ತುಂಗಭದ್ರಾ ಕೊಯ್ನಾ ಘಟಪ್ರಭಾ ಮತ್ತು ಮಲಪ್ರಭಾ ಕಾವೇರಿ ನದಿಯು ಎಲ್ಲಿ ಉಗಮವಾಗುತ್ತದೆ ತಲಕಾವೇರಿ ಕಾವೇರಿ ನದಿಗೆ ಸೇರುವ ಉಪನದಿಗಳು ಯಾವುವು ಹೇಮಾವತಿ ಶಿಂಷಾ ಕಬಿನಿ ಅರ್ಕಾವತಿ ಲಕ್ಷ್ಮಣ ತೀರ್ಥ ಸುವರ್ಣಾವತಿ ಮತ್ತು ಭವಾನಿ ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಗಳು ಯಾವುವು ನರ್ಮದಾ ಮತ್ತು ತಾಪಿ
ನರ್ಮದಾ ನದಿಯು ಎಲ್ಲಿ ಉಗಮವಾಗುತ್ತದೆ? ಅಮರಕಂಟಕ ಬೆಟ್ಟ. ಅಮೃತಶಿಲಾ ಕಂದರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದು? ನರ್ಮದಾ ನದಿ. ತಾಪಿ ನದಿಯು ಎಲ್ಲಿ ಉಗಮವಾಗುತ್ತದೆ? ಮುಲ್ತಾಯ್. ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಹರಿಯುವ ಚಿಕ್ಕಪುಟ್ಟ ನದಿಗಳು ಯಾವುವು? ಸಬರ್ಮತಿ, ಮಾಂಡೋವಿ, ಜುವಾರಿ, ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ಮತ್ತು ಪೆರಿಯಾರ್. ನೀರಾವರಿ ಎಂದರೇನು? ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನೀರಾವರಿ ಎನ್ನುವರು. ಭಾರತಕ್ಕೆ ನೀರಾವರಿ ಸೌಲಭ್ಯ ಅತ್ಯಗತ್ಯ ಏಕೆ? ಕೆಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಹಾಗೂ ನಿರಂತರವಾದ ನೀರಿನ ಪೂರೈಕೆ ಅಗತ್ಯ, ಜೊತೆಗೆ ಬೆಳೆಗಳ ಅಧಿಕ ಇಳುವರಿ ಮತ್ತು ಉತ್ಪಾದನೆಗಾಗಿಯೂ ನಿರಂತರ ನೀರಿನ ಪೂರೈಕೆ ಅಗತ್ಯ. ಇದು ನೀರಾವರಿಯಿಂದ ಮಾತ್ರ ಸಾಧ್ಯ. ಹೀಗಾಗಿ ಭಾರತಕ್ಕೆ ನೀರಾವರಿ ಸೌಲಭ್ಯ ಅತ್ಯಗತ್ಯ. ಭಾರತದ ನೀರಾವರಿ ವಿಧಗಳು ಯಾವುವು? ಬಾವಿ, ಕಾಲುವೆ ಮತ್ತು ಕೆರೆ ನೀರಾವರಿ. ಇತ್ತೀಚೆಗೆ ರೂಢಿಗೆ ಬಂದ ನೀರಾವರಿ ವಿಧಾನಗಳು ಯಾವುವು? ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿ. ಬಾವಿ ನೀರಾವರಿ ವಿಧಗಳು ಯಾವುವು? ತೆರೆದ ಬಾವಿ ಮತ್ತು ಕೊಳವೆ ಬಾವಿ. ಪ್ರಪಂಚದಲ್ಲಿ ವಿಸ್ತಾರವಾದ ಕಾಲುವೆ ನೀರಾವರಿ ವ್ಯವಸ್ಥೆ ಎಲ್ಲಿದೆ? ಭಾರತದಲ್ಲಿದೆ. ಕಾಲುವೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿಯು ಯಾರಿಗೆ ಸಂಬಂಧಿಸಿದೆ? ಸರ್ಕಾರಕ್ಕೆ. ಕಾಲುವೆಗಳ ಎರಡು ವಿಧಗಳು ಯಾವುವು? ಪ್ರವಾಹ ಕಾಲುವೆ ಮತ್ತು ಸಾರ್ವಕಾಲಿಕ ಕಾಲುವೆ. ಪ್ರವಾಹ ಕಾಲುವೆ ಎಂದರೇನು? ಯಾವುದೇ ಅಣೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರು ಪೂರೈಸುವುದೇ ಪ್ರವಾಹ ಕಾಲುವೆ. ಸಾರ್ವಕಾಲಿಕ ಕಾಲುವೆ ಎಂದರೇನು? ನದಿಗಳಿಗೆ ಅಣೆಕಟ್ಟೆಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿ ಅದನ್ನು ಕಾಲುವೆ ಮೂಲಕ ನೀರು ಪೂರೈಸುವುದೇ ಸಾರ್ವಕಾಲಿಕ ಕಾಲುವೆ. ಕೆರೆ ನೀರಾವರಿ ಎಂದರೇನು? ನೈಸರ್ಗಿಕ ಅಥವಾ ಕೃತಕವಾದ ತಗ್ಗುಗಳಲ್ಲಿ ಮಳೆಯ ನೀರು ಸಂಗ್ರಹಗೊಂಡು ರೂಪುಗೊಂಡ ಜಲಾಶಯಕ್ಕೆ ಕೆರೆ ಎನ್ನುವರು. ಭಾರತದಲ್ಲಿ ಇತ್ತೀಚೆಗೆ ಕೆರೆ ನೀರಾವರಿಗೆ ಒಳಪಟ್ಟ ಕ್ಷೇತ್ರವು ಕಡಿಮೆಯಾಗಿದೆ. ಏಕೆ? ಬಹಳಷ್ಟು ಕೆರೆಗಳು ಋತುಕಾಲಿಕವಾದವು, ಹೀಗಾಗಿ
ಭಾರತದಲ್ಲಿ ಇತ್ತೀಚೆಗೆ ಕೆರೆ ನೀರಾವರಿಗೆ ಒಳಪಟ್ಟ ಕ್ಷೇತ್ರವು ಕಡಿಮೆಯಾಗಿದೆ. ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು ಎಂದರೇನು? ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದು ಕರೆಯಲಾಗಿದೆ. ಭಾರತದ ಮೊಟ್ಟಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ದಾಮೋದರ ನದಿ ಕಣಿವೆ ಯೋಜನೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನೆನ್ಸಿ ಕಣಿವೆ ಯೋಜನೆಯ ಮಾದರಿಯನ್ನು ಆಧರಿಸಿ ಯಾವ ಯೋಜನೆಯನ್ನು ರೂಪಿಸಲಾಗಿದೆ? ದಾಮೋದರ ನದಿ ಕಣಿವೆ ಯೋಜನೆ. ಬಂಗಾಳದ ದುಃಖಕಾರಿ ನದಿ ಎಂದು ಯಾವ ನದಿಯನ್ನು ಕರೆಯಲಾಗಿತ್ತು? ದಾಮೋದರ ನದಿ. ಬಂಗಾಳದ ದುಃಖಕಾರಿ ನದಿ ಎಂದು ದಾಮೋದರ ನದಿಯನ್ನು ಕರೆಯಲಾಗಿತ್ತು ಏಕೆ? ಏಕೆಂದರೆ ಮಳೆಗಾಲದಲ್ಲಿ ಈ ನದಿಯು ಪ್ರವಾಹದಿಂದ ಉಕ್ಕಿ ಹರಿದಾಗ ಬೆಳೆಗಳು ಮತ್ತು ಜನವಸತಿಗಳಿಗೆ ಹಾನಿಯಾಗುತ್ತಿತ್ತು. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆ ಯಾವುದು? ದಾಮೋದರ ನದಿ ಕಣಿವೆ ಯೋಜನೆ. ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆ ಯಾವುದು? ಭಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ. ಭಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆಯನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಸಟ್ಲೇಜ್ ನದಿ. ಭಾರತದಲ್ಲಿ ನೇರವಾದ ಗುರುತು ಉಳ್ಳ ಅಣೆಕಟ್ಟೆ ಯಾವುದು? ಭಾಕ್ರಾ ಅಣೆಕಟ್ಟೆ. ಭಾಕ್ರಾ ಅಣೆಕಟ್ಟೆಯಿಂದ ನಿರ್ಮಿತಗೊಂಡ ಜಲಾಶಯ ಯಾವುದು? ಗೋವಿಂದ ಸಾಗರ. ಒಡಿಶಾದ ಅತ್ಯಂತ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಹಿರಾಕುಡ್ ಯೋಜನೆ. ಹಿರಾಕುಡ್ ಕಣಿವೆ ಯೋಜನೆಯನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಹಿರಾಕುಡ್ ನದಿ ಕಣಿವೆ ಯೋಜನೆಯನ್ನು ಮಹಾನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಭಾರತದಲ್ಲೇ ಉದ್ದವಾದ ಅಣೆಕಟ್ಟೆ ಯಾವುದು? ಹಿರಾಕುಡ್. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಸಂಯೋಜಿತ ಯೋಜನೆ ಯಾವುದು? ತುಂಗಭದ್ರಾ ಯೋಜನೆ. ತುಂಗಭದ್ರಾ ಯೋಜನೆ ಎಲ್ಲಿದೆ? ಕರ್ನಾಟಕದ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹೊಸಪೇಟೆಯ ಬಳಿ ಮಲ್ಲಾಪುರಂ. ತುಂಗಭದ್ರಾ ಯೋಜನೆಯಿಂದ ನಿರ್ಮಾಣಗೊಂಡ ಜಲಾಶಯ ಯಾವುದು? ಪಂಪಸಾಗರ. ಉತ್ತರ ಕರ್ನಾಟಕದ ಅತಿದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಕೃಷ್ಣಾ ಮೇಲ್ದಂಡೆ ಯೋಜನೆ. ಭಾರತ ಮತ್ತು ನೇಪಾಳ ದೇಶಗಳು ಸಂಯುಕ್ತವಾಗಿ ನಿರ್ಮಿಸಿದ ಯೋಜನೆ ಯಾವುದು? ಕೋಸಿ ಯೋಜನೆ. ಕೋಸಿ ನದಿಗೆ ಎಲ್ಲಿ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿದೆ? ಹನುಮಾನ್ ನಗರ. ಉತ್ತರ ಪ್ರದೇಶದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ರಿಹಾಂದ್ ಯೋಜನೆ. ಸೋನೆ ನದಿಯ ಉಪನದಿ ಯಾವುದು? ರಿಹಾಂದ್ ನದಿ. ರಿಹಾಂದ್ ಯೋಜನೆಯಿಂದ ನಿರ್ಮಾಣವಾಗಿರುವ ಜಲಾಶಯದ ಹೆಸರೇನು? ಗೋವಿಂದ ವಲ್ಲಭ ಪಂತ್ ಸಾಗರ.
ನಾಗಾರ್ಜುನ ಸಾಗರ ಯೋಜನೆಯನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಕೃಷ್ಣಾ ನದಿ.